ಮತ್ತೆ ಸ್ನೇಹಿತರೆ ಇವತ್ತು ನಮ್ಮ ಮನೆ ತೋರಿಸ್ತೀನಿ ನಿಮಗೆ ಇದೆ ನಮ್ಮ ಮನೆ ಎಷ್ಟು ವರ್ಷ ಆಯ್ತಮ್ಮ ಇದಕ್ಕೆ ಬಂದು 6 ವರ್ಷ 6 ವರ್ಷ ಆಯ್ತು ಇಲ್ಲಿಗೆ ಬಂದು ನಾವು ಬೆಂಗಳೂರಿಗೆ ಬಂದ ಮೇಲೆ ಇದು 7ನೇ ಮನೆ ಅನ್ಕೊಂತೀವಿ ನೆನಪಿದೆ ಸಂಜೆ ನಿಮಗೆ ಇದು 7ನೇ ಮನೆ ಆಹಾ ನೋಡಿ ಇಲ್ಲಿ ಇವರು ಯಶು ಸಂಜು ಆ ಒಂದು ಎರಡು ಬಾಳಲ್ಲಿ ಹರಡು ಇದನ್ನು ಬರ್ದಾಕಿದ್ವಿ ಅದ ನಾವು ಅಡುಗೆ ಮನೆ ಹೋಟೆಲ್ ಮಾಡಿದ್ವಲ್ಲ ಆವಾಗ ಇದನ್ನು ಮಾಡಿ ಹಾಕಿದ್ವಿ ಆಮೇಲೆ ಇಲ್ಲಿ ಬನ್ನಿ ಮುಖ್ಯವಾದವ್ರನ್ನ ತೋರಿಸ್ತೀನಿ ಇವತ್ತು ನಿಮಗೆ ನಮ್ಮ ಫಾದರ್ ಫಕೀರಪ್ಪ ಗುಡಿಚಿ ದಿ ಗ್ರೇಟ್ ಫಕೀರಪ್ಪ ಗುಡಿಚಿ ನಮ್ಮ ಫಾದರ್ ಎಡಗಡೆ ಇವರು ಬಲಗಡೆ ಇರೋರು ಮಲ್ಲಪ್ಪ ಯಲಬುರ್ಗಿ ನನ್ನ ಮಾವ ನಮ್ಮಿಬ್ಬರದ್ದು ಅದ್ಭುತವಾದ ಜರ್ನಿ ಇತ್ತು ನಮ್ಮಪ್ಪ ತುಂಬ ಸ್ಟ್ರಿಕ್ಟು ಆಲ್ರೆಡಿ ಹೇಳಿದ್ದೀನಲ್ಲ ನಿಮಗೆ ಆಮೇಲೆ ಇಲ್ಲಿ ಬನ್ನಿ ಮುಖ್ಯವಾದದ್ದು ತೋರಿಸ್ತೀನಿ ಇದು ನನ್ನ ಸಾಧನೆಗೆ ಸಂದ ಏನಿದು ರಾಜ್ಯ ಪ್ರಶಸ್ತಿ ಇದೇ ನನ್ನ ಹೆಗ್ಗಳಿಕೆ ಇದನ್ನು ನೋಡಿ ಅವಾಗ ಅವಾಗ ಖುಷಿಪಡ್ತಾ ಇರ್ತೀನಿ ಪರವಾಗಿಲ್ಲ ನಾನು ಏನೋ ಮಾಡಿದ್ದೀನಿ ರೀ ಅಂತ ಆಮೇಲೆ ಇದು ನನ್ನ ಸೆಲ್ಫು ಇದು ವಿಡಿಯೋ ಇದಕ್ಕೆ ಸುಮಾರು ಎಷ್ಟು ವರ್ಷ ಆಯ್ತಮ್ಮ ಈ ಟಿವಿಗೆ ಏಜು 10 ವರ್ಷ 11 ವರ್ಷ ಆಯ್ತಾ ಸೂಪರ್ ಆಮೇಲೆ ಬನ್ನಿ ಆಹಾ ಹಾಂ ವೆಲ್ಕಮ್ ಮಾಡ್ತಾ ಇದ್ದಾರೆ ನೋಡ್ರಿ ಚೆನ್ನಾಗಿದೆಯಲ್ಲ ಆಮೇಲೆ ಇದು ಒಂದು ಚಿಕ್ಕದು ಬೆಡ್ರೂಮು ಇಲ್ಲೇ ನಮ್ಮದು ಆಮೇಲೆ ಬನ್ನಿ ಹಂಗೆ ಇದು ಒಂದು ಬೆಡ್ರೂಮು ಇದೊಂದು ಬೆಡ್ರೂಮು ದಿ ಗ್ರೇಟ್ ಸಂಜು ಆಮೇಲೆ ಯಶು ಇಲ್ಲೇ ಮಲಗೋದು ಆಮೇಲೆ ಬನ್ನಿ ಹಿಂಗೆ ಒಂದು ಚಿಕ್ಕದು ಅಡುಗೆ ಮನೆ ತೋರಿಸ್ಬಿಡ್ತೀನಿ ಅಡುಗೆ ಮನೆ ತುಂಬ ಚಿಕ್ಕದು ಇದು ಒಂದು ಚಿಕ್ಕದು ಏನಿದು ಹಾಂ ದೇವರ ಮನೆ ಚಿಕ್ಕದು ಇಷ್ಟೇ ಮಾಡಿಕೊಂಡಿದ್ದಾರೆ ಇದು ನಮ್ಮ ಅಡುಗೆ ಮನೆ ಅಡುಗೆ ತಯಾರಾಗಿದೆ ನಾವೀಗ ಆಶ್ರಮಕ್ಕೆ ಹೋಗ್ತಾ ಇದ್ದೀವಲ್ಲ ಹಂಗಾಗಿ ಏನು ಮಾಡಿದ್ದಾರೆ ನೋಡೋಣ ಏನಿದು ಪೂರಿಗೆ ಸಾಗು ಪೂರಿಗೆ ಸಾಗು ರೆಡಿ ಮಾಡಿಟ್ಟಿದ್ದಾಳೆ ಇನ್ನು ಪೂರಿ ಕರಿಬೇಕು ಟಿಫನ್ಗೆ ಆಮೇಲೆ ಇನ್ನು ಏನಮ್ಮ ಇನ್ನೂ ಏನು ಮಾಡಿದ್ದೀರಿ ಚಿತ್ರಾನ್ನ ಇದು ಕಟ್ಕೊಂಡು ಹೋಗೋಕ್ಕೆ ನಾವು ಆಶ್ರಮಕ್ಕೆ ಹೋಗ್ತೀವಲ್ಲ ಚಿತ್ರಾನ್ನ ರೆಡಿ ಮಾಡಿದ್ದಾಳೆ ಮಧ್ಯಾಹ್ನಕ್ಕೆ ಅಲ್ಲಿಗೆ ತಿನ್ನೋದಕ್ಕೆ ಅದು ಆಮೇಲೆ ತೋರಿಸ್ತೀನಿ ಪೂರಿ ಮಾಡೋದು ಅಲ್ವಾ ಇದು ಅಡುಗೆ ಮನೆ ಇದನ್ನು ತೋರಿಸೋದಕ್ಕೆ ಒಂದು ಕಾರಣ ಇದೆ ಈಗ ನಾವು ಈ ಮನೇನ ಬಿಡ್ತಾ ಇದ್ದೀವಿ ಯಾಕೆ ಅಂತಂದರೆ ಬನ್ನಿ ಹಾಗೆ ತೋರಿಸ್ತೀನಿ ಇಲ್ಲೇ ಎದುರುಗಡೆ ಒಂದು ಮನೆ ಇಲ್ಲಿ ನೋಡಿ ಇಲ್ಲಿ ನೋಡಿ ಇಲ್ಲಿ ನೋಡಿ ಇಲ್ಲಿಂದನೇ ಕಾಣಿಸುತ್ತೆ ತೋರಿಸ್ಬಿಡ್ತೀನಿ ಇದು ಈ ಮನೆಗೆ ಹೋಗ್ತಾ ಇದ್ದೀವಿ ಮುಂದೆ ವರಾಂಡ ಇದೆ ಸ್ವಲ್ಪ ಈ ಮನೆಗಿಂತ ದೊಡ್ಡದಾಗಿದೆ ರೂಮು ಗೀಮ್ ಎಲ್ಲ ದೊಡ್ಡದಾಗಿದೆ ಅನ್ನೋ ಉದ್ದೇಶಕ್ಕೆ ಈ ಮನೆಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಈ ಮನೆಗೆ ಗುಡ್ ಬೈ ಹೇಳ್ತಾ ಇದ್ದೀವಿ ಅದಕ್ಕೆ ಆಮೇಲೆ ಆ ಮನೆಗೆ ಹೋದ್ಮೇಲೆ ಅಲ್ಲಿ ಕಂಪ್ಲೀಟ್ ಒಳಗಡೆ ಹೆಂಗಿದೆ ಅಂತ ತೋರಿಸ್ತೀನಿ ಈಗ ಈ ಸದ್ಯಕ್ಕೆ ಈ ಮನೆ ಅಂತೂ ಬಿಡ್ತಾ ಇದ್ದೀವಿ ಈ ಮನೆ ಗುಡ್ ಬೈ ಹೇಳ್ತಾ ಇದ್ದೀವಿ ಆ ನೆನಪಿಗೋಸ್ಕರ ಇರಲಿ ಅಂತ ಈ ವಿಡಿಯೋ ಮಾಡಿದೆ ಎರಡು ಮನೆ ನೋಡಿದ್ರಿ ಅಲ್ವಾ ಗೆಳೆಯರೆ ಮನೆ ಯಾಕೆ ತೋರಿಸಿದೆ ಅಂದರೆ ಅದ್ರ ಇನ್ನೊಂದು ಕತೆ ಇದೆ ಎರಡನೇ ಮನೆ ಚೇಂಜ್ ಮಾಡಿದ್ದು ಬೆಂಗಳೂರಲ್ಲಿ ಅದಕ್ಕಿಂತ ಮುಂಚೆ ನಾನು ಬ್ಯಾಚುಲರ್ ಇದ್ದಾಗ ಇನ್ನೂ ಸಿಕ್ಕಾಪಟ್ಟಿ ಮನೆಗಳು ಚೇಂಜ್ ಮಾಡಿದ್ದೆ ಆಮೇಲೆ ಸಮಾಧಾನ ಮಾಡ್ಕೊಳಕ್ಕೆ ಏನು ಗೊತ್ತಾ ಸ್ವಂತ ಮನೆ ಇಲ್ಲ ಅಂದರೆ ಅಯ್ಯೋ ಸ್ವಂತ ಮನೆ ಇರೋರಿಗೆ ಒಂದೇ ಮನೆ ಬಾಡಿಗೆ ಮನೆಗೇನು ರೀ 100 ಮನೆ ನಾವು ಅಂದ್ಕೊಂಡಿದ್ದ ಮನೆಗೆ ಹೋಗ್ಬೋದು ಅಂತ ಸಮಾಧಾನ ಮಾಡ್ಕೊಳಕ್ಕೆ ಅವಾಗವಾಗ ಮಾತಾಡ್ತಾ ಇರ್ತೀವಿ ಆಮೇಲೆ ಎಲ್ಲರ ಮಧ್ಯೆ ಇನ್ನೊಂದು ಖುಷಿ ವಿಚಾರ ಏನು ಅಂದರೆ
ಎಲ್ಲ ಒದ್ದಾಟ ಗುದ್ದಾಟ ಸೋಲು ಗೆಲುವು ಹತಾಶೆಗಳು ಮಧ್ಯೆ ಆಶ್ರಮದಲ್ಲಿ ಆಶ್ರಮ ತೋರಿಸಿದ್ದೀನಲ್ಲ ನಿಮಗೆ, ಮತ್ತು ನಾಳೆನೂ ಆಶ್ರಮ ನೋಡ್ತೀರಿ ನೀವು, ವಿಶೇಷವಾದ ಪ್ಯಾಕೇಜ್ ಇದೆ, ನಾಳೆ ಮಿಸ್ ಮಾಡಿ. ಅದರ ಜೊತೆಗೆ ಒಬ್ಬ ಅದ್ಭುತವಾದ ವ್ಯಕ್ತಿ ನಿಮಗೆ ನಾಳೆ ಪರಿಚಯ ಆಗ್ತಾ ಮಾಡಿಸ್ಕೊಡ್ತೀನಿ, ತುಂಬ ವಿಶೇಷವಾದ ವ್ಯಕ್ತಿ, ಮಿಸ್ ಮಾಡಿ, ತುಂಬ ಚೆನ್ನಾಗಿರುತ್ತೆ ನಾಳೆ ಎಪಿಸೋಡು. ಆಮೇಲೆ ಹಂಗೆ ಸಮಾಧಾನ ಮಾಡ್ಕೋತಾರೆ ಅಂದರೆ ಮನೆ ಅಂದರೆ ಹೇಗೆ ಎಲ್ಲ ಮಾತಾಡ್ತಾ ಇರ್ತೀವಲ್ಲ, ಏಯ್ ಮನೆ ಅಂದ ತಕ್ಷಣ ಏಯ್ ಒಂದೇ ಮನೆ ಕಪ್ಪ ಬಾಡಿಗೆದವ್ರಿಗೆ ಹಂಗೆ ಹಿಂಗೆ ಅಂತ. ಆಮೇಲೆ ಸೈಟ್ ವಿಚಾರಕ್ಕೆ ಬಂದಾಗ ಒಂದು ವರ್ಡನ್ನು ನಮಗೆ ನಾವೇ ಕೊಟ್ಕೊಂಡು ಸಮಾಧಾನ ಮಾಡ್ಕೋತೀವಿ. ನಮಗೆ ಕೂಡ ಬ್ಯಾಂಕೇ ಬಾಡಿಗೆ ಅದರಲ್ಲಿದೆ. ಬ್ಯಾಂಕ್ಗಳು ಯಾವಾಗಲೂ ಇನ್ನೊಂದು ನೆನಪಿರಲಿ ನಿಮಗೆ ಗೊತ್ತಿರುತ್ತೆ ಅನ್ಕೊತೀನಿ, ಬ್ಯಾಂಕ್ಗಳು ಯಾವಾಗಲೂ ಸ್ವಂತ ಕಟ್ಟಡ ಹೊಂದಿಲ್ಲ, ಅವು ಎಲ್ಲವೂ ಬಾಡಿಗೆದಲ್ಲೇ ಇರೋದು. ಆ ಬಾಡಿಗೆದರಲ್ಲಿ ಇರೋದಕ್ಕೆ ನಾವು ಸ್ವಂತ ಮನೆ ಕಟ್ಟೋದಕ್ಕೆ ಅಲ್ಲಿ ಸಾಲ ತಗೊಂಡು ಬಂದು ಸೈಟು ಮನೆ ಕಟ್ಟೋದಕ್ಕೆ ಸಾಲ ತಗೊಂಡು ಬಂದು ಆಮೇಲೆ ನಮ್ಮ ಜೀವನ ಚಕ್ರ ಎಲ್ಲ ಬರೀ ಸೈಟು ಮನೆಗೆ ಸವಿಸ್ತಾ ಸವಿಸ್ತಾ ಒಂದು ದಿವಸ ನಮ್ಮ ಪ್ರಯಾಣ ಹಂಗೆ ಮುಗಿದೋಗುತ್ತೆ. ಯಾಕೆ ಇವತ್ತುವರೆಗೆ ಬ್ಯಾಂಕ್ಗಳು ಬಾಡಿಗೆ ಬಿಲ್ಡಿಂಗಲ್ಲೇ ಇದಾವೆ ಅನ್ನೋದು ನಿಜಕ್ಕೂ ಸೋಜಿಗ ನನಗೆ, ಬಟ್ ಅಲ್ಲೊಂದು ಟ್ರಿಕ್ಸ್ ಇದೆ ಅವ್ರದ್ದು, ಏನಂತ ನಾನು ತಿಳ್ಕೊಂಡು ನಿಮ್ಗೆ ಹೇಳ್ತೀನಿ. ನನಗೂ ಸೋಜಿಗ ಕೂಡ ಅದು, ನಾವು ಸಾಲ ತೊಗೊಂಡು ಬರೋ ಬ್ಯಾಂಕ್ ಇವತ್ತು ಕೂಡ ಎಲ್ಲವೂ ಬಾಡಿಗೆಯಲ್ಲಿದೆ, ಇರಲಿ ಅದನ್ನು ಆಮೇಲೆ ಮಾತಾಡೋಣ. ಎಲ್ಲರ ಮಧ್ಯೆ ಖುಷಿ ವಿಚಾರ ಏನು ಅಂತಂದರೆ, ನಾವು ಆಶ್ರಮದಲ್ಲಿ ಗಂಡ ಹೆಂಡತಿ ದುಡಿತಾ ದುಡಿತಾ ಸುಮಾರು ಅಲ್ಲಿ 6 ವರ್ಷ ಆಯಿತು, ನಾವು ಇಲ್ಲ 5ನೇ ವರ್ಷ, ಈ ವರ್ಷ 5ನೇ ವರ್ಷ ಅಲ್ಲಿ ದುಡಿತಾ 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 ಸ್ವಲ್ಪ ಸ್ವಲ್ಪ ಹಣ ಕೂಡಿಟ್ಟು 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 ಆಮೇಲೆ ಒಂದು ಸೈಟ್ ತೊಗೊಂಡಿದ್ದೀವಿ 20-30. ಈಗ ನಮ್ಮ ಮುಂದಿನ ಸಾಹಸ ಅದನ್ನು ಮನೆ ಕಟ್ಟೋದು ಅಂತ ತಯಾರಿ ಮಾಡ್ತಾ ಇದ್ದೀವಿ. ದಿವಸ ದುಡ್ದಿದ್ದರಲ್ಲಿ ಎಲ್ಲವೂ ಖರ್ಚು ತೆಗೆದು ಉಳಿಸೋ ಪ್ರಯತ್ನ ಮಾಡ್ತಾ ಇದ್ದೀವಿ, ಅದು ಖುಷಿ ವಿಚಾರ. ಸುಮಾರು 20-30 ನೀವು ಮನೆ ಕಟ್ಟಬೇಕಂದ್ರು ನಾವು ಕಟ್ಕೊಂಡಂಗೆ ಪ್ಲ್ಯಾನ್ ಹೆಂಗೆ ಮಾಡ್ತೀವಿ, ಸಿಂಗಲ್ ಬೆಡ್ರೂಮ್ ಮಾಡ್ಕೋತೀವ, ಡಬಲ್ ಬೆಡ್ರೂಮ್ ಮಾಡ್ಕೋತೀವ, ಏನು ಡೂಪ್ಲೆಕ್ಸ್ ಕಟ್ತೀವ ಅಥವಾ ಮೇಲೆ ಕೆಳಗೆ ಎರಡು ಮಾಡ್ಕೋತೀವ ಅನ್ನೋದ್ರ ಮೇಲೆ. ಈಗ ಸದ್ಯಕ್ಕೆ ಒಂದು ಚಿಕ್ಕದು ಕಟ್ಕೊಂಡು ಅಲ್ಲಿಗೆ ಹೋಗ್ಬಿಡೋಣ ಅಂತ, ಯಾಕೆಂದರೆ ಬಾಡಿಗೆಗಳು ಇವು ಈ ಏರಿಯಾನಲ್ಲಿ 10-12 ಸಾವಿರ, ಈಗ ನಾನು ಇದ್ದಿದ್ದು ಮನೆ ಇದು 10,000, ಈಗ ಅಲ್ಲಿಗೆ ಹೋಗ್ತಾ ಇರೋದು 11,000. ಹಂಗಾಗಿ ಪ್ರತಿ ತಿಂಗಳು ಅಷ್ಟು ಹೋಗ್ತಾ ಇದೆ, ಅಷ್ಟು ತೆಗೆದು ಇಳೇಬೇಕು. ಯಾಕೆ ಇಲ್ಲೇ ಇದ್ದೀವಿ ಅಂತ ಹೇಳಿದರೆ ಸಂಜೆದು ನಿಮ್ಗೆ ಆಲ್ರೆಡಿ ತೋರಿಸಿದಾಳೆ, ಡಬ್ಬಿಂಗ್ ಗಿಬ್ಬಿಂಗ್ ಹೋಗ್ತಾ ಇಲ್ಲೇ ಅಕ್ಕಪಕ್ಕ ಎಲ್ಲ ಸ್ಟುಡಿಯೋಗಳಿದೆ ಅಲ್ವಾ, ಡಬ್ಬಿಂಗ್ ಸ್ಟುಡಿಯೋಗಳು, ಹಂಗಾಗಿ ಅವಳಿಗೆ ಈಸಿ ಆಗುತ್ತೆ. ಆಮೇಲೆ ಇವರಿಬ್ಬರು ಸ್ಕೂಲ್ ಇಲ್ಲೇ ಹತ್ತಿರ ಇದೆ, ವಿದ್ಯಾಭಾರತಿ ಸ್ಕೂಲು, ಹಂಗಾಗಿ ಈಗ ಸಡನ್ನಾಗಿ ಅಲ್ಲಿಗೆ ಹೋಗೋದು ಕಷ್ಟ ಆಗುತ್ತೆ. ಹಂಗಾಗಿ ಈ ಏರಿಯಾ ಈಗ ಸದ್ಯಕ್ಕಂತೂ ಬಿಡೋದಿಲ್ಲ ನಾವು, ಮನೆ ಅಂತೂ ಈ ವರ್ಷ ಅಥವಾ ಮುಂದಿನ ವರ್ಷದ ಒಳಗಡೆ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ನೋಡೋಣ, ಈ ಕೊರೋನಾಯಿಂದ ಹೊಡೆತ ಬಿದ್ದು ಆ್ಯಕ್ಚುಲಿ ಈ ವರ್ಷದ ಒಳಗಡೆ ಮನೆ ಕಂಪ್ಲೀಟ್ ಮಾಡಬೇಕು ಅಂತಿತ್ತು, ಅದಕ್ಕೆ ತಯಾರಿ ಆಗಿದ್ವಿ. ಬಟ್ 5-6 ತಿಂಗಳು ನಿಂತಿರೋದ್ರಿಂದ ನಮ್ಮ ಕನಸೆಲ್ಲ ಭಗ್ನ ಆಯಿತು. ಹಂಗಾಗಿ ಮತ್ತೆ ಈ ವರ್ಷ ಮರಳಿ ಯತ್ನ ಮಾಡುವಂತ ಟ್ರೈ ಮಾಡ್ತಾ ಇದ್ದೀವಿ ಮೋಸ್ಟ್ಲಿ. ಆಮೇಲೆ ಫ್ರೆಂಡ್ಸ್, ನಿಮಗೆ ಯಾರಿಗಾದರೂ ಗೊತ್ತಿದ್ದರೆ ಕರೆಕ್ಟಾಗಿ ಮನೆ ಬಗ್ಗೆ, ನನಗೆ ಅಷ್ಟು ಗೊತ್ತಿಲ್ಲ, ಸೈಟ್ ಗಿಟ್ ಬಗ್ಗೆ ಗೊತ್ತು, ಬಟ್ ನಿಮ್ಗೆ ಯಾರಾದರೂ ಕರೆಕ್ಟಾಗಿ ಪ್ಲ್ಯಾನ್ ಗಿನ್ ಮಾಡೋರು ಗೊತ್ತಿದ್ದು. ಆಮೇಲೆ ಈಗೀಗಂತೂ ತುಂಬ ಚೀಪಾಗಿ ಮನೆ ಕಟ್ಕೊಳ್ಳುವಂಥದ್ದು ಬಂದಿದೆ. ಆ ಥರದವ್ರು ಯಾರನ್ನ ಇದ್ದರೆ ನನಗೆ ನೀವು ನನಗೆ ಹೇಳಿ ಕಮೆಂಟ್ಸಲ್ಲಿ ಹಾಕಿ ಸಂಪರ್ಕ ಮಾಡಿದರೆ ನನಗೆ ಬೆಟರು ಅಂತ ಅನಿಸುತ್ತೆ. ಯಾರಾದರೂ ಇದ್ದರೆ ನಿಮ್ಮ ಫ್ರೆಂಡ್ಸ್ ಇರ್ಬೋದು, ಇನ್ಯಾರೋ ಇರ್ಬೋದು, ಆ ಥರದ್ದು ಇರುತ್ತೆ. ಈ ಸದ್ಯಕ್ಕಂತೂ ಅಲ್ಲ, ನನಗೆ ಇವಾಗಲೇ ತಯಾರಿ ಆಗಬೇಕಲ್ವ, ಅಟ್ಲೀಸ್ಟ್ ಅವರು ಏನು ಬಜೆಟ್ ಕೊಡ್ತಾರೆ, ನಾನು ಹೆಂಗೆ ತಯಾರಿ ಆಗಬೇಕು ಏನು ಅಂತ. ಬೆಳಿಗ್ಗೆ ಹೋಗ್ತೀವಿ ಇಷ್ಟೊತ್ತಿಗೆ ಅಡುಗೆ ಗಿಡಿಗೆ ಎಲ್ಲ ಮಾಡಿಕೊಂಡು ಕಟ್ಕೊಂಡು ಸಾಯಂಕಾಲ ಅಲ್ಲಿ 7:30 ಕ್ಲೋಸ್ ಅದು, 7:30 ಮೇಲೆ ಮತ್ತೆ ಮನೆಗೆ ಬರ್ತೀವಿ. ಮತ್ತೆ ರೊಟೀನ್ ಡೈಲಿ ಬೆಳಿಗ್ಗೆ ಹೋಗೋದು 7:30-8 ಮತ್ತು ಸಾಯಂಕಾಲ 7:30 ಹಂಗೆ ಬರೋದು ಮಾಡ್ತಾ ಇದ್ದೀವಿ. ಹಂಗಾಗಿ ಅದು ರೊಟೀನ್ ವರ್ಕು, ಅದನ್ನು ತೋರಿಸ್ತೀನಿ ನಿಮಗೆ. ಬನ್ನಿ ಮಾತಾಡ್ತಾನೆ ಅಂತೆ, ಒಳಗಡೆ ಏನು ಮಾಡಿದ್ದಾರೆ ಅಂತ ನೋಡೋಣ. ಡೈಲಿ ಇಷ್ಟು ಡಬ್ಬಿ ಕಟ್ಕೊಂಡು ಹೋಗ್ತಾ ಇರ್ತೀವಿ ನಾವು. ಏನು ಪೂರಿನ ಇವತ್ತು
ಎಷ್ಟು ಮನೆ ಚೇಂಜ್ ಮಾಡಿದೀವಿ ಹೇಳಿ ನಾವು? ಒಂಬತ್ತ? ಅಯ್ಯಪ್ಪ, ಒಂಬತ್ತನೇ ಮನೆನಾ ಇದು? ಒಂಬತ್ತನೇ ಮನೆನಾ? ಓಹೋ, ನಾನೇ ರಾಂಗ್ ಹಂಗಾರೆ. ಹಾಂ, ಒಂಬತ್ತನೇ ಮನೆ. ಈಗ ಬಾಡಿಗೆ ಮನೆಯಿಂದ ಈಗ ಆ ಮನೆಗೆ ಹೋಗ್ತಾ ಇದೀವಲ್ಲ, ಅದು ಏನನ್ಸುತ್ತೆ? ದೊಡ್ಡದಾಗಬೇಕು. ಸ್ವಂತ ಮನೆ ಆಗೋವರೆಗೆ ಬಾಡಿಗೆ ಮನೆನೆ. ಬಂದು ಒಂದ್ ಸ್ವಲ್ಪ ಪ್ರಾಬ್ಲಮ್ ಆಗೋದು, 7 ತಿಂಗಳು ಪ್ರಾಬ್ಲಮ್ ಆಯ್ತಲ್ಲ, ಹಂಗಾಗಿ ಬೇಡ ಈ ವರ್ಷ, ಮುಂದಿನ ವರ್ಷ ಮಾಡೋಣ. ಮಕ್ಕಳದ್ದು ಎಜುಕೇಶನ್ ಮುಗಿದ ಒಂಚೂರು, ಅವಾಗ ಒಂಚೂರು ಕೈಗೆ ಸಿಕ್ಕರೆ ಅಮೌಂಟು, ಒಂದ್ ಅರ್ಧ ಸೈಟ್ ನಲ್ಲಿ ಒಂದಿಷ್ಟು ಮನೆ ಕಟ್ತೀವಿ. ಎಲ್ರದ್ದು ಕನ್ಸು ಅದೇ ಅಲ್ವಾ, ಮನೆ ಕಟ್ಟಲ್ವ? ನಾವು ಒಂದು ಪುಟ್ಟದಾಗ ಮನೆ ಕಟ್ಕೊಂಡೋಗೋಣ. ಎಷ್ಟಂತ ಬಾಡಿಗೆ ಕಟ್ತೀರಿ, ಎಷ್ಟಂತ ಬಾಡಿಗೆ ಮನೇಲಿ ಇರ್ತೀರಿ ತಿಂಗಳ ಅನ್ನೋದ್ರಲ್ಲೇ ಬಾಡಿಗೆ ಕಟ್ಕೊಂಡು ಆಗತ್ತೆ ಅಂತೀಯ ಈ ವರ್ಷ? ಈ ವರ್ಷ ಅಲ್ಲ, ಮುಂದಿನ ವರ್ಷ ಸ್ಟಾರ್ಟ್ ಮಾಡು. ದುಡ್ಡು ಇವಾಗ್ಲೇ ಕೂಡಿಡಕ್ ರೆಡಿ ಮಾಡಿದ್ದೆ, ಯಾಕಂದ್ರೆ ಇಷ್ಟು ದಿನ ಬರೀ ಸೈಟ್ ತಗೊಂಡಿದ್ ಸಾಲ ತೀರಿಸೋದ್ರಲ್ಲಿ ಅದು ಕಟ್ಟೋದ್ರಲ್ಲಿ ಎಲ್ಲ ದುಡ್ದಿದ್ದೆಲ್ಲ ಹೋಯ್ತು. ಈಗ ಇನ್ನೊಂದು ವರ್ಷ ಅಷ್ಟು ದುಡಿದ್ಬಿಟ್ಟು ಒಂದಿಷ್ಟು ಅಲ್ಲಿ ಇಲ್ಲಿ ತಗೊಂಡು ಒಂದು ಪುಟ್ಟದಾಗ ಮನೆ ಕಟ್ಕೊಂಡು, ಒಂದು ಅರ್ಧ ಸೈಟಲ್ಲಿ ಪುಟ್ಟದಾಗ ಮನೆ ಕಟ್ಕೊಂಡು ಇರೋಣ ಅಂತ. ಪೂರಿ ರೆಡಿ ಆಗಿದೆ, ಪೂರಿ ರೆಡಿ ಆಗಿದೆ. ಓಕೆ ಓಕೆ ಫ್ರೆಂಡ್ಸ್, ನಾವೀಗ ಆಶ್ರಮಕ್ಕೆ ಹೋಗ್ಬೇಕು. ಹಂಗಾಗಿ ಸೊ ಟಿಫನ್ ತಿಂದು ಆಶ್ರಮಕ್ಕೆ ಹೋಗೋಣಲ್ವಾ? ಓಕೆ.